ಎಲ್ಲರಿಗೂ ನಮಸ್ಕಾರ. ಪ್ರಬಂಧ ನಂದನದ 6ನೇ ಪ್ರಬಂಧ ತುಂಬೆಯ ಹೂ ಎಂ ವಿ ಸೀತಾರಾಮಯ್ಯವರ ಈ ಪ್ರಬಂಧದ ಅಂತಿಮ ಭಾಗದಲ್ಲಿ ನಾವಿದ್ದೇವೆ. ಈಗಾಗಲೇ ಈ ಹಿಂದಿನ ಭಾಗದಲ್ಲಿ ಪ್ರಬಂಧಕಾರರಾದ ಎಂ ವಿ ಸೀತಾರಾಮಯ್ಯ ಅವರು ತುಂಬೆ ಹೂವು ಬಿಲ್ಲೋಪತ್ರೆ, ತುಂಬೆ ಹೂವು ಗರಿಕೆ ಹುಲ್ಲು, ತುಂಬೆ ಹೂವು ಪಾರಿಜಾತ, ತುಂಬೆ ಹೂವು ಮತ್ತು ಇತರೆ ಹೂವುಗಳು ಇವನ್ನೆಲ್ಲ ನೋಡಿದಾಗ ತುಂಬೆ ಹೂವು ಎಷ್ಟು ತಿರಸ್ಕಾರಕ್ಕೆ ಒಳಗಾಗಿದೆ, ತುಂಬೆ ಹೂವನ್ನು ಯಾಕೆ ಈ ಹೆಣ್ಮಕ್ಕಳು ಮುಟ್ಕೊಳ್ಳೋದಿಲ್ಲ, ಏನು ಅದರ ನೈಜವಾದ ಸಮಸ್ಯೆ, ಅದರ ಗುಣಲಕ್ಷಣಗಳೇನು, ಬಣ್ಣವಿಲ್ಲ, ವಾಸನೆ ಇಲ್ಲ, ಗಾತ್ರ ಇಲ್ಲ, ಆಕಾರ ಅಂತೂ ಬಹಳ ಕಿರಿದು, ಹೀಗಾಗಿ ಅದು ಹೇಗೆ ತಿರಸ್ಕಾರಕ್ಕಾಗಿದೆ, ಎಲ್ಲದರಲ್ಲಿ ಬೆಳೆಯೋದ್ರಿಂದನೇ ಅದಕ್ಕೆ ಅದರ ಬೆಲೆ ಕಡಿಮೆ ಆಗಿದೆ ಸಮಾಜದಲ್ಲಿ, ಅದರ ಉದಾಹರಣೆ ಸಮೇತ ಎಲ್ಲ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ನಂತರ ಜೊತೆಲಿ ಈ ತುಂಬೆ ಹೂವು ಮತ್ತು ಈ ಪ್ರಬಂಧಕಾರರ ನಡುವಿನ ಒಂದು ಸಂಬಂಧ, ತುಂಬೆ ಹೂವು ಮೇಲೆ ಗಮನ ಹರಿಸೋದಕ್ಕೆ ಏನು ಕಾರಣ, ಒಂದು ಶಿವರಾತ್ರಿ ಕಾರಣ ಆಯಿತು, ಆ ಶಿವರಾತ್ರಿ ದಿನ ಅವ್ರ ಹತ್ರ ಕೈಯಲ್ಲಿ ಕಾಸಿಲ್ಲದೆ ಅಂತ ಸಂದರ್ಭದಲ್ಲಿ ಹೇಗೆ ತುಂಬೆ ಹೂವು ಅವರಿಗೆ ಸಹಾಯ ಮಾಡ್ತು, ಅದರಿಂದಾಗಿ ಅವರಲ್ಲಿ ಉಂಟಾದ ಒಂದು ಶಾಂತಿ, ಮಾನಸಿಕ ಶಾಂತಿ, ನೆಮ್ಮದಿ ತುಂಬೆ ಹೂವು ಬಗ್ಗೆ ಗಮನ ಹರಿಸೋದಕ್ಕೆ ಕಾರಣ ಆಯಿತು. ಸೊ ಅವರು ಅವತ್ತಿಂದ ತುಂಬೆ ಹೂವು ಬಗ್ಗೆ ಗಮನ ಹರಿಸೋದು ಶುರು ಮಾಡ್ತಾರೆ. ಆನಂತರ ಈ ತರಗತಿಯಲ್ಲಿ, ಈ ಅವಧಿಯಲ್ಲಿ ಅವರು ತುಂಬೆ ಹೂವು ಎಲ್ಲೆಲ್ಲಿ ಹೇಗೆ ಬೆಳೆಯುತ್ತೆ, ಕಾವ್ಯದಲ್ಲಿ ಹೇಗೆ ಅದನ್ನು ಪರಿಗಣಿಸಿದ್ದಾರೆ ಅನ್ನೋದನ್ನು ಅವರು ಹೇಳ್ತಾರೆ. ಅವ್ರ ಪ್ರಕಾರ ನಿಜವಾಗೂ ತುಂಬೆ ಗಿಡ ಇದೆಯಲ್ಲ, ಅದು ತಬ್ಬಲಿ ಇದ್ದ ಹಾಗೆ, ಅದರ ಹೂವು ಇನ್ನೂ ತಬ್ಬಲಿ, ದಿಕ್ಕಿಲ್ಲದ ತಬ್ಬಲಿಗಳನ್ನು ಅನಾಥರನ್ನು ದೀನದಲಿತರನ್ನು ದೇವರೇ ಕಾಪಾಡಿ ಬೆಳೆಸ್ತಾನೆ ಅಂತ ಆಸ್ತಿಕರು ಹೇಳ್ತಾರೆ ಅಲ್ವಾ, ಹುಟ್ಟಿಸಿದ ಉಲ್ಮೇಸ್ತಾರೆ ಇರ್ತಾನ ಅಂತ ಹೇಳಿ. ಹಾಗಾಗಿ ಈ ತುಂಬೆ ಗಿಡನ ಕೂಡ ಅದೇನು ಬೆಳೆಸೋಗಿಲ್ಲ, ಆರೈಕೆ ಮಾಡೋಗಿಲ್ಲ, ಆ ರೀತಿಯಲ್ಲಿ ಅದು ಇರುತ್ತೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರವರಾರು, ಕನಕದಾಸರು ಹೇಳಿರುವಂಥದ್ದು ಅಲ್ವಾ, ಆ ಭಗವಂತನೇ ಕಾಪಾಡ್ತಾನೆ ಅಂತ ಹೇಳಿ. ಅದು ಆ ಮಾತು ತುಂಬೆ ಗಿಡಕ್ಕೆ ತುಂಬ ಚೆನ್ನಾಗಿ ಅನ್ವಯಿಸ್ತದೆ. ತುಂಬೆ ಗಿಡವನ್ನು ಈಗಾಗಲೇ ಹೇಳಿದಾಗ ಯಾರೂ ಹುಟ್ಟು ಹಾಕಿ ಬೆಳೆಸೋದಿಲ್ಲ, ನೀರೆರೆದು ಕಾಪಾಡೋರೇ ಇಲ್ಲ. ಮೊದಲ ಮಳೆ ಬಿದ್ದ ಕೂಡಲೇ ವಸಂತ ವೈಭವಕ್ಕೆ ತುಂಬೆಯ ಗಿಡ ಕೂಡ ತನ್ನ ಕಿರು ಬಿಳಿ ಹೂವಿನ ಮೂಲಕ ತನ್ನ ಕಿರಿಯ ಕಾಣಿಕೆಯನ್ನು ಸಲ್ಲಿಸುತ್ತೆ ಈ ಪ್ರಕೃತಿಗೆ. ವರ್ಡ್ಸ್ವರ್ತ್ ಕವಿ ಒಂದು ಕ್ಯಾಲೆಂಡೈನ್ ಅನ್ನೋ ಒಂದು ಪದ್ಯದಲ್ಲಿ ಹೇಳೋ ರೀತಿ ಈ ತುಂಬೆ ಹೂವಿಗೂ ಕೂಡ ಅನ್ವಯಿಸ್ತದೆ. ಆಯಿತಾ, ಇನ್ನು ಈ ತುಂಬೆ ಹೂವನ್ನು ಇಷ್ಟಪಡುವಂಥ ಇಬ್ಬರು ವ್ಯಕ್ತಿಗಳಲ್ಲಿ ಒಂದು ಭೂಮಿ ತಾಯಿ, ಇನ್ನೊಂದು ಮಧುಕರ ಅಂದರೆ ದುಂಬಿ, ಇವರಿಬ್ಬರು ತುಂಬೆ ಹೂವನ್ನು ಹುಡುಕೊಂಡು ಹೋಗ್ತಾರೆ, ತಬ್ಬಲಿ ಅಲ್ಲ ಅನ್ನೋದನ್ನು ಪ್ರಬಂಧಕಾರರು ಈ ಭಾಗದಲ್ಲಿ ಹೇಳ್ತಾರೆ. ಈ ತುಂಬೆ ಹೂವು ತಬ್ಬಲಿ ಅನಿಸಿದ್ರೂ ಅದು ತಬ್ಬಲಿ ಅಲ್ಲ, ಭೂಮಾತೆಯೇ ಅದರ ತಾಯಿ. ಸರ್ವ ಸಂಪನ್ನೆಯಾದ ಭೂಮಾತೆ ತನ್ನ ವಿವಿಧ ರೀತಿಗಳಲ್ಲಿ ತನ್ನ ಸಂಪತ್ತನ್ನು ನಮಗೆ ಸೂರೆಗೊಟ್ಟಿದ್ದಾಳೆ. ಅವಳು ತನ್ನ ಸಿರಿಯನ್ನು ಕೆಲವು ಹೂವುಗಳನ್ನು ವರ್ಣರೂಪದಲ್ಲಿಯೂ ಇನ್ನು ಕೆಲವು ಹೂವುಗಳಲ್ಲಿ ಪರಿಮಳ ರೂಪದಲ್ಲಿಯೂ ಹಂಚಿಕೊಟ್ಟಿದರೆ ತನ್ನ ಹೃದಯದ ತುಂಬ ಒಲವನ್ನು ಮಧುವಿನ ರೂಪದಲ್ಲಿ ತುಂಬೆಯ ಹೂವಿನಲ್ಲಿ ತುಂಬಿದ್ದಾಳೆ. ಅಂದರೆ ತನ್ನ ಪ್ರೀತಿಯನ್ನು ಆ ತುಂಬೆಯ ಹೂವಿನಲ್ಲಿರುವ ಮಧು ಇದೆಯಲ್ಲ, ಜೇನು ಇದೆಯಲ್ಲ, ಆ ರೂಪದಲ್ಲಿ ತುಂಬಿದ್ದಾಳೆ ಅಂತ ಪ್ರಬಂಧಕಾರರು ಗುರುತಿಸ್ತಾರೆ. ಈ ಭೂಮಿ ತಾಯಿ ಇದ್ದಾಳಲ್ಲ, ಅವಳ ಮಹಾತಾಯಿ, ಅವಳಿಗೆ ಯಾವುದೇ ಪಕ್ಷಪಾತ ಇಲ್ಲ. ನಾನು ಅಥವಾ ಪ್ರಬಂಧಕಾರರು ಹಲವು ಹೂಗಿಡಗಳನ್ನೇ ತುಂಬೆಯ ಹೂಗಿಡವನ್ನು ಬೆಳೆಯೋದಕ್ಕೆ ಬಿಟ್ಟಿದ್ದಾರೆ, ಈಗ ತೋಟಗಳಲ್ಲಿ ತುಂಬೆ ಹೂಗಿಡನೂ ಕೂಡ ಬೆಳೆಯಕ್ಕೆ ಬಿಟ್ಟಿದ್ದಾರೆ. ತುಂಬೆ ಹೂವಿಗೆ ಈ ತುಂಬಿ ಅಂದರೆ ದುಂಬಿ ಬಂದು ಕೂತ್ಕೊಳ್ಳುತ್ತೆ. ಎಲ್ಲಿ ಮಧು ದೊರಕುತ್ತದೆ ಅನ್ನೋದು ಈ ಮಧುಕರನಿಗೆ ಗೊತ್ತು, ದುಂಬಿಗಳು ಗೊತ್ತು, ಯಾವ ಹೂವಿನ ಮೇಲೆ ಕೂತ್ಕೊಳ್ತಾ ಇದ್ದಾವೆ ಅಂದರೆ ಅಲ್ಲಿ ದುಂಬಿ ಬಂದು ಕೂತ್ಕೊಳ್ಳುವಂಥ ಸನ್ನಿವೇಶವನ್ನು ನಾವು ನೋಡ್ತೀವಿ. ಒಂದು ಭೂತಾಯಿಯ ಮಡಿಲಲ್ಲಿರುವಂತಹ ಈ ತುಂಬೆಯ ಹೂವು, ಇನ್ನೊಂದು ಮಧುಕರ ಅಥವಾ ದುಂಬಿ ತುಂಬೆಯ ಹೂವನ್ನು ಹುಡುಕೊಂಡು ಬರ್ತಾ ಇರುವಂಥ ಒಂದು ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ನಮ್ಮ ಪ್ರಬಂಧಕಾರರು ಬಾಲ್ಯದ ನೆನಪಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವ್ರು ಹೇಳ್ತಾರೆ ಈ ತುಂಬೆ ಹೂವಿನಲ್ಲಿ ದುಂಬಿ ಹೇಗೆ ಹುಡ್ಕೊಂಬರುತ್ತೆ ಅಂತ ಹೇಳ್ತಾರೆ. ಬಾಲ್ಯದಲ್ಲಿ ಇವರು ತುಂಬೆ ಹೂವನ್ನು ಸೀಪಿ ಅದರ ಮಧು ಅಂದರೆ ಜೇನನ್ನು ಸವಿದು ನಲಿತಿದ್ರಂತೆ ಚಿಕ್ಕ ಹುಡುಗರಿದ್ದಾಗ. ಬಾಲ್ಯದ ಮುಗ್ಧ ಭಾವ ಮಾಯವಾದ ಮೇಲೆ ತುಂಬೆಯ ಹೂವಿನಲ್ಲಿ ಅಡಗಿದ್ದ ಅಮೂಲ್ಯ ಗುಣವೇ ಮರೆತು ಹೋಗಿತ್ತಂತೆ. ಅದನ್ನು ನೆನಪಿಗೆ ತಂದುಕೊಟ್ಟ ತುಂಬೆಗೆ ಅವರು ಕೃತಜ್ಞರಾಗಿದ್ದಾರಂತೆ. ಹೊರ ರೂಪಿಗೆ ಮರಳಾಗುವ ಜನ ತುಂಬೆಯ ಹೂವಿನ ಈ ಆಂತರಿಕ ಗುಣವನ್ನು ಹೇಗೆ ಬಲ್ಲರು? ಹೌದಲ್ವಾ, ಅದರಲ್ಲಿ ಜೇನಿದೆ ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಗುಣಲಕ್ಷ್ಮಿಯಾದ ಅಂದರೆ ಕಪ್ಪಿರೋಂತಹ ಹೆಂಡತಿಯನ್ನು ಉಪೇಕ್ಷಿಸಿ
ಬೆಡಗು ಬಿನ್ನಾಣಗಳ ವೇಷ್ಯೆಗೆ ರೂಪವಂತೆಯರಾದ ಪರಸ್ತ್ರೀಯರಿಗೆ ಮನಸೊಲುವುದೇ ಸಾಮಾನ್ಯವಾಗಿ ಪುರುಷರ ಸ್ವಭಾವ ಅಂತೆ. ಅದು ನಿಜನೂ ಹೌದು, ಸಮಾಜದಲ್ಲಿ ಹಾಗೇ ಇದೆ. ಹೀಗೆಂದು ಒಪ್ಪಿಕೊಳ್ಳುವ ಧೈರ್ಯ ಮಾತ್ರ ಯಾರಿಗಿಲ್ಲ. ಯಾರೋ ಏ ನಾನು ಈ ಥರ ತಪ್ಪು ಮಾಡ್ತಾ ಇದ್ದೀನಿ ಅಂತ ಯಾರೂ ಹೇಳೋದೇ ಇಲ್ಲ. ನಾವು ಸವಿಯ ಜೇನಿನಲ್ಲಿ ಎಷ್ಟು ಭಾಗ ತುಂಬಿಯ ಹೂವಿನ ಜೇನಿದೆ ಯಾರಾದರೂ ವಿಜ್ಞಾನಿ ಅಳತೆ ಮಾಡಿ ಹೇಳೋಕ್ಕಾಗುತ್ತಾ? ಇಲ್ಲ. ಆದರೆ ಈ ನಾವು ಸವಿಯ ಜೇನಿನಲ್ಲಿ ತುಂಬೆಯ ಹೂವಿನ ಮಕರಂದವೂ ಇದೆ ಅನ್ನೋದನ್ನು ಯಾರೂ ಮರೆಯೋಗಿಲ್ಲ. ಹಾಗಾಗಿ ಈ ತುಂಬೆ ಅನ್ನೋ ಹೆಸರು ಯಾವುದರಿಂದ ಬಂತು ಅಂತ ನಮ್ಮ ಪ್ರಬಂಧಕಾರರು ವಿಶ್ಲೇಷಣೆ ಮಾಡ್ತಾರೆ ಅನ್ನೋದು ಇಲ್ಲಿದೆ. ಅದು ತುಂಬಿಯಿಂದ ಬಂತು, ದುಂಬಿಯಿಂದ ತುಂಬೆ ಆಗಿದೆ ಅಂತ ಹೇಳಿ ಹೇಳ್ತಾರೆ. ತುಂಬಿಯಿಂದ ತುಂಬೆ ಆಗಿದೆ ಅಂತ. ಜನ ಮುಡಿಲಿ ಮುಡಿಯದೇ ಇರಲಿ, ಪೂಜೆ ಮಾಡಲಿ ಪೂಜಿಸದೇ ಇರಲಿ, ಈ ತುಂಬಿಯಂತೂ ಈ ತುಂಬೆಯ ಗುಣವನ್ನು ಕಂಡು ಒಲಿದು ಬಿಟ್ಟಿದೆ. ಅದು ತುಂಬೆಯ ಹೂವಲ್ಲ, ತುಂಬಿಯ ಹೂ. ಆದರೆ ಹೆಸರು ಅನ್ವರ್ಥವೇ ತುಂಬೆ ಆಗಿದೆ ಅಂತ ನಮ್ಮ ಪ್ರಬಂಧಕಾರರ ಭಾವನೆ. ನಿಜವೂ ಇದ್ದರೂ ಇರ್ಬೋದು, ಕೀಟದಿಂದ ಪುಷ್ಪವನ್ನು ಪೃಥೀಕರಿಸುವುದಕ್ಕೆ ತುಂಬಿ ತುಂಬಿಯಾಗಿರಬಹುದು ಅಲ್ವಾ? ಈ ವಿಚಾರವನ್ನು ಭಾಷಾಶಾಸ್ತ್ರಜ್ಞರು ಮತ್ತೊಮ್ಮೆ ಪರಿಶೋಧಿಸಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅವರು ಕೇವಲ ಕಲ್ಪನಾ ವಿಲಾಸವಾಗಿ ಹೇಳಿದ್ದೀನಿ ಅಂತ ಗುರುತಿಸ್ತಾರೆ. ಒಂದೇ ಒಂದು ತುಂಬಿಯ ಹೂವನ್ನು ಅಥವಾ ತುಂಬೆಯ ಹೂವನ್ನು ಅಂಗೈ ಮೇಲೆ ಇರಿಸಿಕೊಂಡು ಪರಿಶೀಲಿಸಿ, ಅದರ ಆಕೃತಿ ತುಂಬಿಯ ಆಕೃತಿಯೇ, ತುಂಬೆಯ ಹೂವು ಆಕೃತಿ ಕೂಡ ತುಂಬಿಯ ಹೂವು ತುಂಬಿಯ ದುಂಬಿಯ ಆಕೃತಿಯಲ್ಲೇ ಇದೆ. ಹಾರುವ ದುಂಬಿಯದು ಹೂ ತುಂಬಿ ಇದು, ಅದು ಕಪ್ಪು ಇದು ಬಿಳುಪು. ಅದರ ತುಂಬ ಮಧು ಇದೆ, ಇದರ ತುಂಬ ಮಕರಂದ ಇದೆ. ಮಧುವನ್ನು ಒಂದು ಒಯ್ಯುತ್ತದೆ, ಇನ್ನೊಂದು ಹುಯ್ಯುತ್ತದೆ, ಹೌದಲ್ವಾ? ಅಂತೂ ಮಧುವನ್ನು ತುಂಬಿಕೊಂಡು ಮಧುವನ್ನು ತುಂಬುವುದಕ್ಕಾಗಿ ಎರಡೂ ತುಂಬಿಗಳು, ಎರಡೂ ನನಗೆ ಪ್ರಿಯವಾದವು. ಸೊ ಆ ತುಂಬಿ ಏನು ಮಾಡುತ್ತೆ, ಮಧುವನ್ನು ಎತ್ಕೊಂಡೋಗಿ ಅಲ್ವಾ ಜೇನು ಮಾಡುತ್ತೆ. ಹಾಗಾಗಿ ಅದು ಪ್ರಿಯ ಇದು ಪ್ರಿಯ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಪ್ರಬಂಧಕಾರರು ನಾವೇನು ಮಾಡಬೇಕು, ಸೌಂದರ್ಯ ಪ್ರಜ್ಞೆಯಲ್ಲಿ ಒಂದು ಸ್ವಂತಿಕೆ ಗುಣ ಇಟ್ಕೊಬೇಕು ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾರೆ. ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಸೌಂದರ್ಯದ ಅಂಶ ಇದ್ದೇ ಇದೆ. ಪ್ರಕೃತಿ ದೇವಿ ಶ್ರೇಷ್ಠ ತಮ್ಮ ಕಲಾಪೋಗಿದೆ ಅಲ್ವಾ? ಪ್ರಕೃತಿಯಲ್ಲಿರುವಂತಹ ಚಿತ್ರವನ್ನು ನೋಡುವ ಮನಸ್ಸಿರಬೇಕಷ್ಟೆ, ಆ ಸೌಂದರ್ಯವನ್ನು ಆಸ್ವಾದಿಸುವ ಸಹೃದಯ ಇರಬೇಕಷ್ಟೆ. ತನ್ನ ಕೃತಿಗಳಲ್ಲಿ ಒಂದೊಂದರಲ್ಲೂ ಒಂದೊಂದು ಬಗೆಯ ಚೆಲುವನ್ನು ಅಳವಡಿಸಿದಾಳೆ ಈ ಪ್ರಕೃತಿ ದೇವಿ. ಅವಳ ಕಲೆಯ ಚೆಲುವನ್ನು ಅರಿಬೇಕಾದರೆ ಬಹು ಸೂಕ್ಷ್ಮವಾದ ಸೌಂದರ್ಯ ಗ್ರಹಣ ದೃಷ್ಟಿ ನಮಗೆ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಬಹು ನವಿರಾದ ರುಚಿ ಬೇಕು, ಅದೊಂದು ಟೇಸ್ಟ್. ಟೇಸ್ಟ್ ಇದ್ದರೆ ಮಾತ್ರ ಅದು ಸಾಧ್ಯ. ನಾವೆಲ್ಲರೂ ಬಹುಮಟ್ಟಿಗೆ ಸಂಪ್ರದಾಯ ಶರಣರು, ಶಿಷ್ಟಾಚಾರಶೀಲರು, ಕಟ್ಟಳೆಯ ಕೈವಾರಿಗಳು. ಯಾಕೆ ಅಂದರೆ ಹೇಳ್ತಾರೆ, ಹತ್ತು ಜನ ಹೊಗಳಿದ್ದನ್ನು ಹೊಗಳುತ್ತೀವಿ, ಯಾರೇನು ಹೇಳ್ತಾರೋ ಅದೇ ಪದವನ್ನೇ ಬಳಸ್ತೀವಿ, ಹೊಸದಾಗಿ ಏನನ್ನೂ ಗುರುತಿಸೋದಿಲ್ಲ. ನೂರು ಮಂದಿ ನಡೆದ ದಾರಿಯಲ್ಲೇ ನಡೀತೀವಿ, ಹೊಸ ದಾರಿ ಹುಡ್ಕೊಂಡು ಹೋಗಲ್ಲ. ಸಾವಿರ ಮಂದಿ ಹೇಳಿರೋ ಸುಳ್ಳನ್ನೇ ನಿಜ ಅಂತ ನಂಬಿಬಿಡ್ತೀವಿ. ನಮ್ಮ ದೇಶದಲ್ಲಿ ಹಿಂದೆ ಪ್ರಜಾರಾಜ್ಯ ಇರದಿದ್ದರೂ ಪ್ರಜಾಮತದ ಪ್ರಭುತ್ವ ಇದ್ದೇ ಇತ್ತು. ಯಾಕಂದರೆ ಸಣ್ಣ ಸಣ್ಣ ವಿಚಾರಗಳಲ್ಲಿ ಬಹುಮತಕ್ಕೆ ಎಲ್ಲರೂ ಬಾಗ್ತಾಯಿದ್ರು. ಪ್ರಜಾಮತ ಪ್ರಜಾರಾಜ್ಯ ಗೊತ್ತು, ಪ್ರಜೆಗಳೇ ರಾಜರಾಗಿರುವಂಥದ್ದು ಅಥವಾ ಪ್ರಜೆಗಳ ಇಷ್ಟಾನುಸಾರ ರಾಜ್ಯವನ್ನು ನಡೆಸುವಂಥದ್ದು ಹಿಂದೆ ಇತ್ತು ಅಂತೇಳಿ ಇದು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಬಹಳ ಜನ ಸ್ವತಂತ್ರ ಪ್ರವೃತ್ತಿಯದ್ದು ಇತ್ತು, ಈಗ ಅದು ಗೌಣಾಗಿದೆ ಅಂತ. ಸ್ವಾತಂತ್ರ್ಯ ಭಾವನೆ ಹರಡುತ್ತಿರುವ ಈ ಕಾಲದಲ್ಲೂ ನಾವು ಅನೇಕ ವಿಚಾರಗಳಲ್ಲಿ ದಾಸ್ಯ ಭಾವನೆಯಿಂದ ದೂರ ಆಗಿಲ್ಲ. ಇದೆಲ್ಲ ಮನುಷ್ಯರ ಗುಣದ ಬಗ್ಗೆ ಹೇಳುವಂಥದ್ದು ಅಲ್ವಾ? ಸಾಕಷ್ಟು ವಿಚಾರದಲ್ಲಿ, ಕ್ರಿಕೆಟ್ ಅಂಥ ವಿಚಾರದಲ್ಲಿ, ಇಂಗ್ಲೀಷ್ ಅಂಥ ವಿಚಾರದಲ್ಲಿ, ಕೆಲವು ವೆಸ್ಟರ್ನ್ ಸ್ಟೈಲಿಸ್ಟ್ನ ಅಳವಡಿಸ್ಕೊಳ್ಳುವಂಥ ವಿಚಾರದಲ್ಲಿ, ನ್ಯೂ ಆಹಾರದ ಶೈಲಿಗಳೇನಿದ್ದಾವೆ ಅವನ್ನೆಲ್ಲ ಬೆಳೆಸುವಂಥದ್ರಾಗಲಿ, ಅವೆಲ್ಲ ಏನಾಗಿದೆ, ಸ್ವಾತಂತ್ರ್ಯವನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅಂತ. ಕೆಲವು ವಿಚಾರಗಳಲ್ಲಿ ನಾವು ಸ್ವತಂತ್ರರಾಗಲು ಸಾಧ್ಯವಿಲ್ಲ. ಸಮಾಜ ಜೀವಿಯಾದ ಮನುಷ್ಯ ಸಮಾಜದ ಕಟ್ಟುಕಟ್ಟಳೆಗಳಿಗೆ, ರೂಢಿ ನಿಯಮಗಳಿಗೆ, ಆಚಾರ ವಿಚಾರಗಳಿಗೆ, ಶಿಸ್ತು ಸಂಪ್ರದಾಯಗಳಿಗೆ ತಲೆಬಾಗಲೇಬೇಕು. ಅದು ನಿಜ, ಯಾಕಂದರೆ ಸಮಾಜ ಇಲ್ಲಾಂದರೆ ಇವನು ಉಚ್ಚ ಅಂತ ಅಂದ್ಬಿಡುತ್ತೆ. ನಾವು ಸ್ವತಂತ್ರರು ಎನ್ನುವುದು ಕೇವಲ ಔಪಚಾರಿಕ ವಾಕ್ಯ, ಅದು ನಿಜನೂ ಹೌದು. ಅದನ್ನ ನಮ್ಮನ್ನು ನಾವೇ ಒಮ್ಮೆ ಅವಲೋಕನ ಮಾಡಿಕೊಂಡ್ರೆ ನಾವು ಸ್ವತಂತ್ರರಲ್ಲ, ಎಲ್ಲ ಬೇರೆಯವರ ಪರವಾಗಿ, ಬೇರೆಯವ್ರು ಹೇಗೆ ಹೇಳ್ತಾರೋ ಏನು ಮಾಡ್ತಾರೋ ಆ ದಾರಿಯಲ್ಲೇ ನಡೆಯುವಂಥದ್ದು ಇದೆ. ಆಯಿತಾ, ಸ್ವತಂತ್ರವಾಗಿ ಆಲೋಚನೆ ಮಾಡಲ್ಲ ನಾವು, ನಿಜವಾಗಿಯೂ ಸ್ವತಂತ್ರರಲ್ಲ. ಆದರೆ ನಾವು ಇಷ್ಟಪಟ್ಟರೆ, ನಮ್ಮ ಮನಸ್ಸಿತ್ತು ಅಂದರೆ, ಆಲೋಚನಾ ಶಕ್ತಿ ಇತ್ತು ಅಂದರೆ, ಸೌಂದರ್ಯ ಅನುಭವದ ವಿಷಯದಲ್ಲಿ ನಾವು ಸಂಪೂರ್ಣ ಸ್ವತಂತ್ರರಾಗಬಹುದು. ಇನ್ಯಾರೂ ತಡೆಯೋಕ್ಕಾಗಲ್ಲ. ಈ ಒಂದು ವಿಚಾರದಲ್ಲಿ ಆದರೂ ನಾವು ಸ್ವತಂತ್ರರಾಗದಿದ್ದರೆ ಮಾನವರಾಗಿ ಹುಟ್ಟಿ ಪ್ರಯೋಜನ ಏನು ಬಂತು? ತನ್ನ ಸೃಷ್ಟಿಯ ಚೆಲುವನ್ನು ಅನುಭವಿಸಿ ಆನಂದ ಪಡಲು ಭಗವಂತ ಪ್ರತಿಯೊಬ್ಬನಿಗೂ, ಪ್ರತಿಯೊಬ್ಬ ಮಾನವನಿಗೂ
ಈ ಸ್ವತಂತ್ರವಾದ ಪ್ರವೃತ್ತಿಯನ್ನು ಕರುಣಿಸಿದ್ದಾನೆ, ಅದನ್ನು ನಾವು ಬಳಸ್ಕೊಳ್ಬೋದು, ಅದನ್ನು ಗೌಣ ಮಾಡ್ಕೊಂಡ್ಬಿಟ್ಟಿದ್ವಿ, ಅದನ್ನು ತಿದ್ದುಕೊಳ್ಬೋದು ಅಂತೇಳಿ ಒಂದು ವಿಚಾರದ ಕಡೆಗೆ ಈ ಪ್ರಬಂಧವನ್ನು ಸಾಗಿಸ್ತಾ ಇದ್ದಾರೆ. ಯಾಕೆ ಅಂದರೆ ತುಂಬಿಯಂಥ ಹೂವಿಗೂ ಕೂಡ ಈ ಪ್ರಕೃತಿಯ ಸೌಂದರ್ಯದಲ್ಲಿ ಸ್ಥಾನ ಇದೆ, ಅದನ್ನು ಗುರುತಿಸಲಿ ಅಂತೇಳಿ. ಅಷ್ಟೇ ಅಲ್ಲ, ಬೇರೆ ಬೇರೆ ಹೂವಿನ ಬಗ್ಗೆಯೂ ಅವ್ರು ಹೇಳ್ತಾರೆ, ವಿಷ್ಣು ಕ್ರಾಂತಿ ಹೂವಿನ ಬಗ್ಗೆಯೂ ಕೂಡ ಹೇಳ್ತಾರೆ. ನೋಡೋಣ, ನಾವು ಅದನ್ನು ಬೆಳೆಸಿಕೊಳ್ಳದೆ ನಾವು 10 ಜನದ ಮಾರ್ಗದಲ್ಲಿ ಹರಿದು ಬಿಡ್ತೇವೆ, ಬಾಳನ್ನು ಹಾಗೆ ಕಳೆದು ಬಿಡ್ತೀವಿ. 10 ಜನ ಮೆಚ್ಚುವುದರಲ್ಲಿ ತೃಪ್ತಿ ಸಂತೋಷಗಳಿಲ್ಲ ಅಂತ ಅರ್ಥ ಅಲ್ಲ. 10 ಜನ ಮೆಚ್ಚಿದ್ದಾರೆ ಅಂದರೆ ಸರಿ ಇರ್ಬೋದು ಅಲ್ವಾ? 10 ಜನ ಮೆಚ್ಚದ 11ನೆಯದನ್ನು ನಾವು ಮೆಚ್ಚುವುದರಿಂದ ಆ 10 ಜನದ ಮೆಚ್ಚುಗೆಯ ವಸ್ತುವನ್ನು ಅಥವಾ ವಿಚಾರವನ್ನು ನಿರಾಕರಿಸಿದಂತೆ ಏನಾಗಲ್ಲ. ನಾನೇ ಬೇರೆ ಒಪ್ಕೊಂಡಿದ್ದೀನಿ ಅಂದರೆ ಅವ್ರು ಹೇಳಿದ್ದು ತಪ್ಪು ಅಂತ ಏನು ಅರ್ಥ ಅಲ್ಲ. ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತ ಒಂದು ಗಾದೆನೇ ಇದೆ, ಹಿರಿಯರು ಹೇಳಿದ್ದಾರೆ. ಹಾಗಾಗಿ ನೋಟ ನಮ್ಮಿಚ್ಛೆ ಅಲ್ವಾ, ಪರರಿಚ್ಛೆಯೂ ಆಗ್ಬೋದು. ಅನೇಕ ವಿಚಾರಗಳಲ್ಲಿ ಪ್ರತಿಯೊಬ್ಬ ತನ್ನ ಇಚ್ಛೆಯನ್ನು ಬಹುಪವಿತ್ರವೆಂದು ಪರಿಗಣಿಸಿ ಕಾಪಾಡಿಕೊಳ್ಬೇಕು. ಆ ರಂಕುಶ ಬಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಂ ಎಂಬ ಪಂಪನ ಮನೋಭಾವವನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಂಡ ಪಕ್ಷಕ್ಕೆ ಈ ಸರ್ವಸಂಪನ್ನವಾದ ಲೋಕದಲ್ಲಿ ಒಂದು ವಿಶಿಷ್ಟವಾದ ನಿತ್ಯಾನಂದವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಮಾಡಿದ್ದನ್ನೇ ಮಾಡೋದು, ಆಡಿದ್ದನ್ನೇ ಆಡೋದು, ನೋಡಿದ್ದನ್ನೇ ನೋಡೋದು, ಈಗ ಮಾಡಿದ್ರೆ ಬಹಳಲ್ಲಿ ಸ್ವಾರಸ್ಯನೇ ಇರಲ್ಲ, ಬೇಗ ಬೇಸರ ಬಂದ್ಬಿಡುತ್ತೆ. ಹಾಗಾಗಿ ಇಂಥದ್ದೊಂದು ಸೌಂದರ್ಯ ಪ್ರಜ್ಞೆಯಲ್ಲಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋಂಥ ಮಾತಿದೆಯಲ್ಲ, ಅದು ಬರೀ ತುಂಬಿ ಹೋಗೋಷ್ಟಕ್ಕೆ ನಾವು ಸೀಮಿತರಾಗೋಗಿಲ್ಲ. ಪ್ರಕೃತಿ ಮಾತೆಯ ಏನೇನು ಸೌಂದರ್ಯ ಕಲಾಕೋವಿದೆ ಅಂತ ಅಲ್ವಾ, ಅದರಲ್ಲಿ ಗುರುತಿಸುವಂಥ ಒಂದು ಕಣ್ಣು ನಮಗೆ ಬೇಕು. ಅದಕ್ಕೆ ಉದಾಹರಣೆಯಾಗಿ ಅವರು ಹೇಳ್ತಾರೆ ಅಲ್ವಾ, ಅಮಿತ ಸೌಂದರ್ಯದ ಸಿರಿ ನೋಡುವ ಈ ಕಣ್ಣು ಅಂಥೇಳಿ. ಎಲ್ಲರನ್ನೂ ಮಾಡಿದ್ದನ್ನೇ ಮಾಡೋದು, ಆಡಿದ್ದನ್ನೇ ಆಡೋದು, ನೋಡಿದ್ದನ್ನೇ ನೋಡೋದು, ಭಾಳ ಬೇಗ ಬೇಸರ ಆಗುತ್ತೆ ಅಂತ ಹೇಳಿದ್ವಿ. ಹೇಳಿದ್ದೇ ಹೇಳುವರು ಸರ್ವಜ್ಞನೊಂದು ಚೆನ್ನಾಗಿದೆ, ಕೇಳಿದ್ದೇ ಕೇಳುವರು, ಕೇಳಿದ್ದೇ ಕೇಳಿ ಸುಖಿಸುವರು, ಕೇಳಿದ್ದೇ ಕೇಳಿ ಸುಖಿಸುವರು ಗುರುಗಳ ಹೇಳಿಕೆಯೇ ಬೇರೆ ಸರ್ವಜ್ಞ, ಹೇಳಿಕೆಯೇ ಬೇರೆ ಸರ್ವಜ್ಞ. ಸೌಂದರ್ಯ ಅನುಭವದ ವಿಷಯದಲ್ಲಿ ಸರ್ವಜ್ಞನ ಮನೋಭಾವನೆ ಅತ್ಯಗತ್ಯ ಅಂತ ನನ್ನ ಭಾವನೆ. ಈ ಮನೋಭಾವವನ್ನು ಹೊಂದಿ ಕಣ್ಣು ಬಿಟ್ಟು ನಡೆಯುತ್ತಿದ್ದರೆ ನಾವು ಕಾಣದ ಚೆಲುವಿಲ್ಲ. ಮೊದಲ ಮಳೆ ಬಿದ್ದ ಹೊಸತರಲ್ಲಿ ಬಯಲು ಹುಲ್ಲಿನೊಂದಿಗೆ ಹುಟ್ಟುಕೊಳ್ಳುವ ನೂರಾರು ಬಗೆಯ ಅನಾಮಧೇಯ ಸಸ್ಯಗಳ ಅಮಿತ ಸೌಂದರ್ಯವುಳ್ಳ ಪುಷ್ಪ ಮಂಜರಿಯನ್ನು ಎಷ್ಟು ಮಂದಿ ಗುರುತಿಸ್ತಾರೆ? ನಿಜ ಅಲ್ಲ, ಇಷ್ಟೊಂದು ಪುಷ್ಪ ಇರುತ್ತೆ ಆದರೆ ನೋಡೋದೇ ಇಲ್ಲ, ನೋಡೋಂಥದ್ದೆಲ್ಲ ಬೇರೆ ಥರದ ಹೂವುಗಳನ್ನೇ ನೋಡ್ತಾರೆ. ಅದಕ್ಕೊಂದು ಉದಾಹರಣೆ ಅವರು ವಿಷ್ಣುಕ್ರಾಂತಿ ಹೂವಿನ ಬಗ್ಗೆ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಅವರು ಹೇಗೆ ವರ್ಣಿಸ್ತಾರೆ ನೋಡಿ. ವಿಷ್ಣುಕ್ರಾಂತಿ ನೋಡ್ಬೋದು, ತುಂಬ ಒಂಥರ ಕಲರ ನೀಲಿ ಬಣ್ಣದಲ್ಲಿ, ಕಡು ನೀಲಿ ಬಣ್ಣದ ಒಂದು ಹೂವು. ನೆಲತಾಯಿಯ ಹಸಿರುಡಿಯ ಮೇಲಣ್ಣನ ನವರತ್ನ ಭೂಷಣಗಳು, ಈ ಬಗೆ ಬಗೆಯ ಕಿರು ಹೂಗಳು, ಸಣ್ಣ ಸಣ್ಣ ಪುಷ್ಪಗಳು, ದೊಡ್ಡವಲ್ಲ. ಅವುಗಳಲ್ಲಿ ಸ್ವಲ್ಪ ಕಣ್ಣಿಗೆ ಬೀಳುವ ಹೂವು ಅಂದರೆ ವಿಷ್ಣುಕ್ರಾಂತಿಯ ನಸು ನೀಲಿಯ ಹೂವು. ಹಸಿರು ಹಿನ್ನೆಲೆಯಲ್ಲಿ ಅದು ಬೇಗ ಕಣ್ಣಿಗೆ ಕಾಣಿಸದೇ ಇದ್ದರೂ ಕೂಡ ಬಾಗಿ ನೋಡಿದ್ರೆ ಅದರ ಚೆಲುವು ನಮ್ಮ ಕಣ್ಮನಗಳನ್ನು ಸೂರೆಗಳು ಅಂದರೆ ಆಕ್ರಮಿಸ್ಕೊಂಡ್ಬಿಡುತ್ತೆ, ನಮ್ಮ ಮನಸ್ಸನ್ನು ಕಣ್ಣನ್ನು ಆಕ್ರಮಿಸ್ಕೊಳ್ಳುತ್ತೆ. ನಮ್ಮ ಪ್ರಬಂಧಕಾರರು ತುಂಬೆ ಹೂವನ್ನು ಒಲಿಯುವುದಕ್ಕೆ ಮೊದಲಿಂದಲೂ ಕೂಡ ವಿಷ್ಣುಕ್ರಾಂತಿ ಹೂವಿನ ಬಗ್ಗೆ ಆಸಕ್ತರಾಗಿದ್ದಾರೆ, ಅದನ್ನ ಇಷ್ಟಪಟ್ಟಿದ್ದಾರೆ, ಪ್ರೀತಿಸಿದ್ದಾರೆ. ಅದಕ್ಕೆ ಅವರು ಮಾರು ಹೋಗಿದ್ದಾರೆ ಅದರ ಚೆಲುವಿಗೆ, ಅದರ ಬಣ್ಣ, ಅದರ ಮಾಟ. ಯಾರನ್ನಾದರೂ ಮೋಹಗೊಳಿಸಲು ಆ ಹೂವೇ ಸಾಕು. ಚೆಲುವಿನಲ್ಲಿ ಅದು ಪಾರಿಜಾತ ಹೂವುಕ್ಕೇನು ಕಡಿಮೆ ಇಲ್ಲ. ಅದರ ಒಂದು ಚಿತ್ರ ಇಲ್ಲಿದೆ ನೋಡಿ, ಇದು ತುಂಬ ಹತ್ತಿರದಿಂದ ತೆಗೆದಿರುವಂಥ ಒಂದು ಚಿತ್ರ. ಇದು ನೋಡಿ, ಹಸಿರೊಳಗಡೆ ಅದು ಇದೆಯೋ ಇಲ್ವೋ ಅನ್ನೋ ಥರ ಕಾಣಿಸುತ್ತೆ. ಬಾಗಿ ನೋಡಿದಾಗ ಮಾತ್ರ ಅದರ ಚೆಲುವು ನಮಗೆ, ವಿಷ್ಣುಕ್ರಾಂತಿ ಹೂವುಗಳ ಚೆಲುವು ನಮಗೆ ಕಾಣಿಸುತ್ತೆ. ಈಗ ಪ್ರಬಂಧಕಾರರು ತುಂಬೆ ಮತ್ತು ವಿಷ್ಣುಕ್ರಾಂತಿ ಹೂವು ಎರಡು ಹೋಲಿಕೆಯನ್ನು ಮಾಡ್ತಾರೆ. ಹೊಸ ಹೊಸ ಚೆಲುವನ್ನು ಹುಡುಕುತ್ತಿರುವ ಪ್ರಬಂಧಕಾರರಿಗೆ ವಿಷ್ಣುಕ್ರಾಂತಿ ಕೂಡ ಬೇಕಂತೆ, ತುಂಬೆ ಹೂವು ಬೇಕಂತೆ. ಆದರೆ ವಿಷ್ಣುಕ್ರಾಂತಿಯ ಒಂದು ಹೂವಿನ ಮೋಹಕತೆ ತುಂಬೆ ಹೂವಿಗಿಲ್ಲ. ಎರಡೂ ಸಣ್ಣ ಸಣ್ಣ ಹೂಗಳೇ. ಒಂದು ನೀಲಿ ಲಂಗವನ್ನು ತೊಟ್ಟ ಶ್ರೀಮಂತರ ಹೆಣ್ಣು ಮಗಳಂತೆ ಕಂಡ್ರೆ, ಇನ್ನೊಂದು ಬತ್ತಲೆ ಓಡಾಡುವ ಬಡವರ ಬೀದಿ ಬಸವ, ಯಾವುದು ತುಂಬೆ ನೆನಪಿಸುತ್ತೆ. ಎರಡೂ ಒಂದೇ ವಾತ್ಸಲ್ಯದಿಂದ ಮುದ್ದಾಡುವಂಥವರು ಪ್ರಬಂಧಕ. ತುಂಬೆ ಹೂವಿನ ಗುಣವನ್ನು ಮೊದಲೇ ಆರೈಕೆ ಮಾಡಿದೆ, ಈಗಾಗಲೇ ಹೇಳಿದ್ದಾರೆ. ಬಡವರು ನಿಡಾಡಂಬರವಾದ ನಿರ್ಮಲ ಭಕ್ತಿಯಿಂದ ಪರಶಿವನಿಗೆ ಸಮರ್ಪಿಸಲು ತಕ್ಕದಾದ ಏಕೈಕ ಪುಷ್ಪ ತುಂಬೆ. ಅದರ ಕಿರಿ ಒಡಲಿನಲ್ಲಿ
ಏನು ಅಡಗಿದ್ಯೋ ಇಲ್ಲವೋ ಅನ್ನೋ ಸ್ವಲ್ಪ ಪ್ರಮಾಣದ ಮಕರಂದದಂತೆ ಬಡವರ ಬುತ್ತಿ ಕೂಡ ಶಿವನಿಗೆ ಅರ್ಪಿತ ಆಗುತ್ತೆ. ಹಾಗಾಗಿ ಬಡವರಿಗೂ ತುಂಬೆ ಹೂವು ಹೋಲಿಕೆ ಮಾಡಬಹುದು. ಬಡವರು ತುಂಬೆ ಹೂವಿನಂತೆ ಬದುಕಿದ್ರೆ, ಅದರ ಆದರ್ಶದಲ್ಲಿ ಬದುಕಿದ್ರೆ, ಅವರು ಕೂಡ ಒಂದು ಸ್ವತಂತ್ರ ಮನೋಭಾವವನ್ನು ದೊರಕಿಸ್ಕೊಳ್ಬೋದು. ತುಂಬೆಯ ಮಕರಂದದ ಇರುವು ತುಂಬಿಗೆ ಮಾತ್ರ ಗೊತ್ತಾಗುವಂತೆ ಬಡವರ ಮನಸ್ಸಿನಲ್ಲಿರೋ ಭಕ್ತಿ ಭಗವಂತನ ಅರಿವಿಗೆ ಬರದೇ ಇರೋದಿಲ್ಲ. ಪುಷ್ಪ ಪ್ರಪಂಚದಲ್ಲಿ ತುಂಬೆ ಬಡವರ ಹೂವು, ಬಡ ಹೂವು, ದೀನದಲಿತ ಪುಷ್ಪ ಅದು. ಅದು ಶಿವನಿಗೆ ಪರಿಗ್ರಹವಾಗುವುದಾದರೆ ದೀನದಲಿತರೂ ಆ ಕರುಣಾಮೂರ್ತಿಗೆ ಪರಿಗ್ರಹವಾಗುವುದರಿಂದಲೇ ಸಂದೇಹ ಇಲ್ಲ. ಆದರೆ ದೀನದಲಿತರು, ನಿರ್ಗತಿಕರು, ದರಿದ್ರು ಎಲ್ಲ ವಿಧಗಳಲ್ಲಿಯೂ ತುಂಬೆ ಹೂವಿನಂತೆಯೇ ಆಗಬೇಕು. ಆ ಥರ ಇರಬೇಕು. ತುಂಬೆ ಹೂವಿನ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಬೇಕು. ದಾರಿದ್ರ್ಯವೇ ಗುಣ ಅಲ್ಲ, ದರಿದ್ರರು ತುಂಬೆಯ ಹೂವಿನ ಗುಣವನ್ನು ಕಲಿಬೇಕು. ಏನು ತುಂಬೆ ಹೂವಿನಲ್ಲಿ ಎದ್ದು ಕಾಣುವ ಗುಣ ಅಂದರೆ ಅದರ ಸ್ಫಟಿಕ ಶುಭ್ರತೆ, ಅಷ್ಟೇ ಅಲ್ಲ ನಿರಾಡಂಬರ ನಮ್ರತೆ, ಅಷ್ಟೇ ಅಲ್ಲ ಅಲ್ಪತೃಪ್ತತೆ, ಇನ್ನೂ ಒಂದಿದೆ ನಿರ್ಮಸ್ತರತೆ. ನೋಡಿ, ಒಂದು ಎರಡು ಮೂರು ನಾಲ್ಕು ಗುಣಗಳಿದ್ದಾವೆಲ್ಲ, ಆ ಗುಣಗಳನ್ನು ಎಲ್ಲ ಬಡವರು ಕಲಿಬೇಕು. ಒಂದು ಸ್ಫಟಿಕ ಶುಭ್ರವಾದಂಥ ಮನಸ್ಸು, ನಿರಾಡಂಬರವಾದ ನಮ್ರತೆ ವಿನಯ, ಅಲ್ಪ ತೃಪ್ತಿ ಇರೋದರಲ್ಲೇ ತೃಪ್ತಿಯನ್ನು ಕಾಣುವ ಗುಣ, ನಿರ್ಮಸ್ತ್ರ ಬೇರೆಯವ್ರನ್ನ ಕಂಡು ಹೋಲಿಕೆ ಮಾಡಿ ಅಲ್ವಾ ಹೊಟ್ಟೆ ಕಿಚ್ಚು ಪಡೆದಿರೋಂಥ ಒಂದು ನಿರ್ಮಸ್ತರತೆ, ಈ ಗುಣಗಳನ್ನು ಇರಬೇಕು. ಈ ಗುಣಗಳ ಅಭಾವದಿಂದ ದರಿದ್ರರು ದರಿದ್ರರಾಗಿರಲು ಇಷ್ಟಪಡೋದಿಲ್ಲ. ಅವನು ದರಿದ್ರ ಅನ್ಸ್ಕೊಳೋದಿಲ್ಲ ಈ ಗುಣಗಳಿದ್ದರೆ. ಶ್ರೀಮಂತರ ಭೋಗ ವಿಲಾಸಗಳನ್ನು ಬಯಸ್ತಾರೆ. ಇದರಿಂದ ಪ್ರಪಂಚದಲ್ಲಿ ದರಿದ್ರ ಇರಬೇಕೆಂದಾಗಲಿ ಅದು ಒಳ್ಳೆಯದು ಅಂತ ಹೇಳಿ ವಾದಿಸೋದಿಲ್ಲ. ಆದರೆ ಆ ಗುಣಗಳಿತ್ತು ಅಂತಂದರೆ ಶ್ರೀಮಂತಿಕೆ ಇದ್ದೇ ನೆಮ್ಮದಿ ಇರುತ್ತೆ ಅಂತ ಅಲ್ಲ, ಬಡತನದಲ್ಲೂ ನೆಮ್ಮದಿಯನ್ನು ಕಾಣ್ಬೋದು. ಮುಂದೆ ಕೇಳ್ತಾರೆ, ಅಗತ್ಯವಾಗಿ ಅದನ್ನು ನಿರ್ಮೂಲ ಮಾಡಲು, ಅಂದರೆ ದಾರಿದ್ರ್ಯವನ್ನು ಬಡತನವನ್ನು ನಿರ್ಮೂಲ ಮಾಡಲು ಪ್ರಯತ್ನ ಪಡಬೇಕಾಗುತ್ತೆ. ಆದರೆ ಸಾರ್ವತ್ರಿಕವಾಗಿ ಶೀಘ್ರವಾಗಿ ಅದು ನಿರ್ಮೂಲ ಆಗುತ್ತೆ ಅಂತ ನಮಗೆ ಯಾರಿಗೂ ಇಲ್ಲ, ಈಗಲೂ ಆಗಿಲ್ಲ. ಬಡವರು ಇರುವವರೆಗೂ ಅವರು ಸುಖವಾಗಿರಬೇಕಷ್ಟೇ, ನೆಮ್ಮದಿಯಾಗಿರಬೇಕು. ಬಾಹ್ಯ ಸುಖವೂ ಸ್ವಲ್ಪ ಮಟ್ಟಿಗೆ ಬೇಕಾಗುತ್ತೆ, ಆದರೆ ಆಂತರಿಕ ಸುಖಕ್ಕೆ ಅದು ಸರಿ ಸಮಾನ ಆಗಲ್ಲ. ಸುಖದಲ್ಲಿ ಬಾಹ್ಯ ಸುಖ ಸುಮ್ಮನೆ ತೋರಿಕೆ ಅಷ್ಟೇ, ಆಂತರಿಕ ಸುಖ ಇದ್ದರೆ ಚೆನ್ನಾಗಿದ್ದೆ ಬರುತ್ತೆ, ಅದು ದೊಡ್ಡವರನ್ನು ಗೊತ್ತು. ಆದರೆ ಆಂತರಿಕ ಸುಖಕ್ಕೆ ಅದು ಸರಿ ಸಮಾನ ಆಗಲ್ಲ. ಬಡತನ ಅಳಿದರೂ ಕೂಡ ಮನುಷ್ಯನ ಸ್ವಭಾವ ಸಂಪೂರ್ಣವಾಗಿ ಪರಿವರ್ತನೆ ಹೊಂದುವುದೆಂದು ಖಚಿತವಾಗಿ ಹೇಳೋದಿಕ್ಕಾಗಲ್ಲ. ಮನುಷ್ಯ ನಿಜವಾಗಿಯೂ ಸುಖಿಯಾಗಿರಬೇಕಾದ್ರೆ, ನಿಜವಾದ ಆ ಆಂತರಿಕ ಸುಖವನ್ನು ಪಡಿಬೇಕಾದ್ರೆ, ಮೇಲೆ ಹೇಳಿದಂಥ ತುಂಬೆಯ ಹೂವಿನ ಗುಣಗಳೇನಿದ್ದಾವೆ, ಸ್ಫಟಿಕ ಶುಭ್ರತೆ, ನಿರಾಡಂಬರತೆ, ಜೊತೆಗೆ ನಮ್ರತೆ, ಆಮೇಲೆ ನಿರ್ಮತ್ಸರತೆ, ಇಷ್ಟನ್ನು ಗುಣಗಳನ್ನು ಬೆಳೆಸ್ಕೊಳ್ಬೇಕು. ತುಂಬೆ ಹೂಗಿಡ ತನ್ನನ್ನು ಕೀಳುವರೆಂದು ಕೊರಗೋದಿಲ್ಲ. ಯಾರೂ ನನ್ನನ್ನು ಅಲಂಕಾರ ಮಾಡ್ಕೊಳ್ಳಲ್ಲ ಅಂತೇಳಿ ಬಸವಳೆಯೋದಿಲ್ಲ. ನನ್ನನ್ನು ಮುಟ್ಕೊಳ್ಳಲ್ಲ ಅಂತೇಳಿ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಪೂಜಿಸೋದಿಲ್ಲ ಅಂತೇಳಿ ದೂಷಿಸೋದಿಲ್ಲ. ಹಾಗೆ ಆ ರೀತಿ ಅದು ನೆಮ್ಮದಿಯಾಗಿರುತ್ತೆ. ಅದನ್ನು ನಾವು ಕಲ್ತ್ಕೊಳ್ಬೋದು, ಬಡವರು ಕಲಿಬೋದು. ಹಾಗಾಗಿ ಲೇಖಕರು ಹೇಳ್ತಾರೆ, ಈ ತುಂಬೆಗಿಡ ಇದೆಯಲ್ಲ, ಇದು ನನ್ನ ಬದುಕಿನ ಆದರ್ಶ. ಮಳೆ ಬಿದ್ದಾಗ ಸೊಂಪಾಗಿ ಬೆಳೆಯುತ್ತದೆ, ಬಿಸಿಲಿನಲ್ಲಿ ಬಾಡದೆ ಬಹುಕಾಲ ಬಾಡುತ್ತೆ. ಕಿತ್ತರೆ ಅಲ್ಲಿ ಬೆಳೆಯುತ್ತೆ, ಎಲ್ಲೆಲ್ಲಿಯೂ ಬೆಳೆಯುತ್ತೆ. ಬಿಂಕ ತೋರೋದಿಲ್ಲ, ಅಹಂಕಾರ ಇಲ್ಲವೇ ಇಲ್ಲ, ಬನ್ನ ಪಡೋದಿಲ್ಲ, ಸಟ್ಟ ಪಡೋದಿಲ್ಲ. ತುಂಬಿ ಬಂದೆರಗಿದಾಗ ತನ್ನ ಪ್ರೇಮದ ಮಕರಂದವನ್ನು ತುಂಬಿ ತುಂಬಿಕೊಳ್ಳುತ್ತದೆ. ಇಂತಹ ಗಿಡದಲ್ಲಿ ಇನ್ನು ಎಂತಹ ಹೂವು ಬಿಟ್ಟಿತು? ಈ ಸೂಕ್ಷ್ಮ ವಿಚಾರ ದೃಷ್ಟಿಯಲ್ಲಿ ಅದು ದುರದೃಷ್ಟದ ಗಿಡವಲ್ಲ, ಅದರ ಹೂವು ತಬ್ಬಲಿಯೂ. ತುಂಬೆ ಒಂದು ರೀತಿಯಲ್ಲಿ ವಿರಾಗಿ ಪುಷ್ಪ, ಆದ್ದರಿಂದಲೇ ಅದೇನನ್ನು ಬಯಸೋದಿಲ್ಲ. ವಿರಾಗಿ ಹೇಗೆ ಎಲ್ಲವನ್ನೂ ಆಧರಿಸ್ತಾನೆ, ಆದರೆ ಯಾವುದು ಬೇಕು ಅನ್ನೋದಿಲ್ಲ ಅಲ್ವಾ. ವಿರಾಗಿ ಸಾರ್ವಭೌಮನಾದ ಶಂಕರನಿಗೆ, ವಿರಾಗಿಗಳಿಗೆಲ್ಲ ಅಧಿಪತಿ ಯಾರು? ಶಿವ, ಶಂಕರ. ಹಾಗಾಗಿ ಈ ಹೂವು ಪ್ರಿಯ ಆಗಿರಬೇಕು ಅಂತೇಳಿ ಪ್ರಬಂಧಕಾರರು ಗುರುತಿಸ್ತಾರೆ. ಬಹಳ ಪುಣ್ಯಶಾಲಿಯಾದ ಹೂವು ತುಂಬೆ ಹೂವು. ಈ ನಮ್ಮ ಪ್ರಬಂಧಕಾರರು ಹಲವಾರು ಹೂವುಗಳನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ, ಆದರೂ ತುಂಬೆ ಹೂ ಮಾತ್ರ ಅವರ ಮೆಚ್ಚಿನ ಇಚ್ಛೆಯ ಹೂ. ಇಷ್ಟು ಹೇಳಿದ ಮೇಲೂ ನೀವೆಲ್ಲ ನಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಂತ ಹೇಳ್ತಾರೆ, ಮುಂದಿನ ಜನ್ಮದಲ್ಲಿ ನನಗೇನಾದರೂ ಹೂವಿನ ಜನ್ಮ ಬರೋದಾದರೆ ನಾನು ತುಂಬೆ ಹೂ ಆಗ್ತೀನಿ ಅಂತ ಹೇಳಿದ್ದಾರೆ. ಈ ಜನ್ಮದಲ್ಲಿ ಅದರ ಬದುಕು ನನ್ನ ಆದರ್ಶ, ಅಂದರೆ ನಿರಾಡಂಬರತೆ, ನಮ್ರತೆ, ನಿರ್ಮಸ್ತರತೆ, ಆಯ್ತಲ್ಲ ಸ್ಫಟಿಕ ಶುಭ್ರತೆ ಅಲ್ವಾ. ಮನಸ್ಸಿನಲ್ಲಿ ಶುದ್ಧವಾದ ಮನಸ್ಸನ್ನು ಇಟ್ಕೊಂಡಿರೋದು ಇದು ಅವರ ಬದುಕಿನ ಆದರ್ಶ. ಅವರ ಒಂದು ಮಾತಾಡಿರೋದು, ಆಕಾಶವಾಣಿಗೆ ಮಾತಾಡಿರುವಂಥ ಒಂದು ಕ್ಲಿಪ್ಪಿಂಗನ್ನು ನಾನು ನಿಮಗೆ ಸ್ಟಡಿ ಮೆಟೀರಿಯಲ್ ಕೊಟ್ಟಿದ್ದೀನಿ, ನೀವು ದಯಮಾಡಿ ಅದನ್ನು ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಈ ಎಂ ವಿ ಸೀತಾರಾಮಯ್ಯ ಅವರು ಬರೆದಿರ್ತಕ್ಕಂತಹ
ತುಂಬೆಯ ಹೂ ಪ್ರಬಂಧವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕೇಳಿದಂಥ ತಮ್ಮೆಲ್ಲರಿಗೂ